ರೇಣುಕಾ ಸ್ವಾಮಿಯನ್ನ ಕೊಂದು ಮುಗಿಸಿರೋ ಆರೋಪ ದರ್ಶನ್ ಗ್ಯಾಂಗ್ ಮೇಲೆ ಸದ್ಯಕ್ಕಂತೂ ಇದೆ ಬಟ್ ಆ ಕೊಲ್ಲೋ ಟೈಮ್ ನಲ್ಲೂ ಕೂಡ ಬಹಳಷ್ಟು ಆರೋಪಿಗಳು ವಿಕೃತಿಯನ್ನ ಮೆರೆದಿರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಿಕಾಸ್ ಆ ದೇಹದ ಸ್ಥಿತಿ ಹಾಗಿತ್ತಂತೆ ಮೂಲದ ರೇಣುಕಾ ಸ್ವಾಮಿಯನ್ನ ದರ್ಶನ್ ಭದ್ರತಾ ಸಿಬ್ಬಂದಿಗಳು ಕೊಲೆ ಮಾಡಿರುವ ಪ್ರಕರಣವನ್ನ ಕಾಮಾಕ್ಷಿ ಪಾಳ ಪೊಲೀಸರು ಬಂಧನವನ್ನ ಮಾಡಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹೆಸರು ಹೇಳಿದ ಕಾರಣಕ್ಕಾಗಿ ನಟ ದರ್ಶನ್ ಅವರನ್ನ ವಶಕ್ಕೆ ಪಡೆದಿರುವಂತದ್ದು ಭಾನುವಾರ ಸುಮಾರಿಗೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಆತನಿಗೆ ಕೊಲೆ ಮಾಡಿ ಬಿಸಾಕಿರುವಂತಹ ಘಟನೆ ನಡೆದಿತ್ತು ಆ ರಾಜಕಾಲುವೆಯ ಪಕ್ಕದಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಎಸ್ತಿದ್ರು ಆ ಸ್ಥಳದಲ್ಲಿ ನಾನು ಇದ್ದೀನಿ ಈ ಸ್ಥಳದಲ್ಲಿ ಇದೇ ಜಾಗದಲ್ಲಿ ರೇಣುಕಾ ಸ್ವಾಮಿಯಲ್ಲಿ ಕೊಲೆ ಮಾಡಿರುವಂತದ್ದು ಕೊಲೆ ಮಾಡಿ ತದನಂತರ ಈ ಮೋರಿಯ ಬಳಿ ಎಸೆದು ನಾನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಇದ್ದೀನಿ ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಪಕ್ಕದಲ್ಲೇ ಇರುವಂತ ದೊಡ್ಡ ಮೋರಿಯ ಪಕ್ಕದಲ್ಲಿ ಕೊಲೆ ಮಾಡಿದ ರೇಣುಕಾ ಸ್ವಾಮಿಯನ್ನ ಎಸೆದು ಹೋಗಿದ್ರು ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಇಲ್ಲೇ ಸತ್ವ ಅಪಾರ್ಟ್ಮೆಂಟ್ ಇದೆ ಸತ್ವ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರುವಂತ ಮೋರಿ ಪಕ್ಕದಲ್ಲಿ ಬಾಡಿ ಇರುವುದನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗಳು ಮತ್ತೆ ದರ್ಶನ್ ಸೇರಿ ಒಂದು ಕೊಲೆ ನಡೆದಿರಬಹುದು ಅನ್ನುವಂತ ಶಂಕೆಯಲ್ಲಿ ಈಗ ಸದ್ಯ ಮೂವರನ್ನ ವಶಕ್ಕೆ ಪಡೆದಿರುವಂಥ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ಸೊ ಒಂದ್ ಕಡೆ ಗಮನಿಸ್ತಾ ಇದ್ವಿ ನಾವು ರೇಣುಕಾ ಸ್ವಾಮಿಯ ದೇಹ ಇತ್ತಲ್ಲ ಮೃತದೇಹ ಸಿಕ್ಕಂತಹ ಸ್ಥಿತಿನೇ ಆತನ ಮೇಲೆ ಆಗಿರುವಂತಹ ಪ್ರಹಾರ ಓಕೆ ಒಂದ್ ಕಡೆಗೆ ನೀವು ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ಹೇಳಿ ಪೊಲೀಸರು ಕರ್ಕೊಂಡು ಬರ್ತಾ ಇರೋದ್ರ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ ಹತ್ತು ಜನ ದರ್ಶನ್ ಅವರ ಬಾಡಿ ಗಾರ್ಡ್ಸ್ ಕೂಡ ಅದ್ರಲ್ಲಿ ನೋಡಿ ದರ್ಶನ್ ಅವರ ಬಾಡಿ ಗಾರ್ಡ್ಸ್ ಹಾಗೆ ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಹತ್ತು ಜನರನ್ನ ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಅಂತ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇಲ್ಲಿಂದ ನೇರವಾಗಿ ಅವನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ಪೊಲೀಸರು ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು ಹತ್ತು ಜನ ಇದ್ದಾರೆ ಇವರೆಲ್ಲರ ಪಾತ್ರ ಏನು ಎಂಥದ್ದು ಮತ್ತು ಎಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ಪಾಲ್ಗೊಂಡಿದ್ದಾರೆ ಅಥವಾ ಬೇರೆ ಬೇರೆ ಪ್ಲಾನ್ಗಳನ್ನ ಈ ಕೊಲೆ ಕೇಸ್ ಮುಚ್ಚಾಕುವಲ್ಲಿ ಪ್ರಯತ್ನ ಪಟ್ರ ಸಾಕ್ಷಿ ನಾಶ ಮಾಡುವಲ್ಲಿ ಪ್ರಯತ್ನ ಪಟ್ರ ಅನ್ನೋದನ್ನ ಪೊಲೀಸರು ತನಿಖೆ ನಂತರ ಅಷ್ಟೇ ಗೊತ್ತಾಗುತ್ತೆ ನಮಗೆ ಸದ್ಯಕ್ಕಂತೂ ಆ ಒಂಬತ್ತು ಜನರ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೂ ಕೂಡ ಈ ಆರೋಪಿಗಳನ್ನ ಕರ್ಕೊಂಡು ಬಂದಿರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಈ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಕಡೆಗೆ ಪವಿತ್ರ ಗೌಡ ಕೂಡ ಇದ್ರು ಅನ್ನೋ ಮಾಹಿತಿ ಇತ್ತು ಹಾಗೆ ದರ್ಶನ್ ಅವರನ್ನು ಕರ್ಕೊಂಡು ಬಂದ್ರು ಅಂತ ಕೂಡ ಇದೆ ಸೊ ಇಲ್ಲಿ ಯಾಕೆ ಕರ್ಕೊಂಡು ಬರ್ತಾರೆ ಈ ಇಷ್ಟು ಜನ ಅಕ್ಯೂಸ್ ಗಳನ್ನ ಅಂತ ಹೇಳಿದ್ರೆ ಒಂದು ಮುಖಾಮುಖಿಯಾಗಿ ದರ್ಶನ್ ಇರ್ಬೋದು ಅಥವಾ ಇಷ್ಟು ಜನರನ್ನ ಇರ್ಬೋದು ಯಾರು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಯಾರ ಅನತಿಯಂತೆ ಈ ಕೊಲೆ ಆಗಿದ್ದು ಆ ಕ್ಷಣದ ಆವೇಶನಾ ಅಥವಾ ವ್ಯವಸ್ಥಿತವಾಗಿ ಕೊಲೆನ ಪಿತೂರಿನ ಇದು ಇದನ್ನೆಲ್ಲ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಆರೋಪಿ ಪರಸ್ಪರ ಎದುರು ಕೂರಿಸಿ ವಿಚಾರಣೆಗೆ ಒಳಪಡಿಸುವ ಭಾಗವಾಗಿ ಕರ್ಕೊಂಡು ಬಂದಿದ್ದಾರೆ